ಉಪ್ಪು ಅಥವಾ ಸೋಡಿಯಂ ದೇಹಕ್ಕೆ ಮಿತ ಪ್ರಮಾಣದಲ್ಲಿ ಬೇಕೇ ಬೇಕು. ಆದರೆ ಅಗತ್ಯದಷ್ಟು ಸೋಡಿಯಂ ದೇಹ ಸೇರದಿದ್ರೆ ಅನೇಕ ಸಮಸ್ಯೆಗಳು ಎದುರಾಗಬಹುದು. ಯಾಕಂದ್ರೆ ದೇಹಕ್ಕೆ ಉಪ್ಪು ಕಮ್ಮಿಯಾದರೂ ಅಪಾಯ. ಈ ಕುರಿತ ವಿವರ ಇಲ್ಲಿದೆ. ದೇಹಕ್ಕೆ ಉಪ್ಪು ಕಮ್ಮಿಯಾದರೂ ಅಪಾಯ. ಕಡಿಮೆ ಉಪ್ಪು ಸೇವನೆಯ ಅವಾಂತರಗಳಿವು. ನಮ್ಮ ಆಹಾರದಲ್ಲಿ ಉಪ್ಪು ಪ್ರಮುಖ ಪಾತ್ರ ವಹಿಸುತ್ತದೆ. ಉಪ್ಪನ್ನ ಸೋಡಿಯಂನ ಶ್ರೀಮಂತ ಮೂಲವೆಂದು ಪರಿಗಣಿಸಲಾಗುತ್ತೆ. ದೇಹದಲ್ಲಿನ ಜೀವಕೋಶಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಸೋಡಿಯಂ ಕಾರಣವಾಗಿದೆ. ಇದಲ್ಲದೆ ಇದು ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಆದಾಗ್ಯೂ ಅದರ ಹೆಚ್ಚುವರಿ ಉಪ್ಪು ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಅದಕ್ಕಾಗಿಯೇ ಆರೋಗ್ಯ ತಜ್ಞರು ಕಡಿಮೆ ಉಪ್ಪು ಸೇವನೆಯನ್ನ ಶಿಫಾರಸು ಮಾಡ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿದಿನ 5 ಗ್ರಾಂ ಉಪ್ಪು ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಆದಾಗ್ಯೂ ದಿನಕ್ಕೆ 5 ಗ್ರಾಂಗಿಂತ ಹೆಚ್ಚು ಅಥವಾ ಕಡಿಮೆ ಉಪ್ಪನ್ನ ಸೇವಿಸೋದ್ರಿಂದ ಹಾನಿಕಾರಕವಾಗಬಹುದು ಎಂದು ಹೇಳಿದೆ. ಹೃದಯದ ಸಮಸ್ಯೆ. ದೇಹದಲ್ಲಿ ಸೋಡಿಯಂನ ಕೊರತೆ ಹೃದಯದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನ ಉಂಟು ಮಾಡುತ್ತದೆ. ಸೋಡಿಯಂ ಸೇವನೆ ಕಡಿಮೆ ಮಾಡುವುದರಿಂದ ಕೆಲವು ಜನರಲ್ಲಿ ರಕ್ತದೊತ್ತಡವನ್ನ ಕಡಿಮೆಯಾಗುತ್ತದೆ. ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಮುಂತಾದ ಹೃದಯ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸುತ್ತದೆ. ಅಧಿಕ ರಕ್ತದೊತ್ತಡ. ದೇಹದಲ್ಲಿ ಕಡಿಮೆ ಸೋಡಿಯಂ ಮಟ್ಟವು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ಈ ಸ್ಥಿತಿಯನ್ನ ಹೈಪೋಟೆನ್ಷನ್ ಎಂದು ಕರೆಯಲಾಗುತ್ತೆ. ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವ ವ್ಯಕ್ತಿಯು ತಲೆ ತಿರುಗುವಿಕೆ, ಮೂರ್ಛೆ ಮತ್ತು ದೃಷ್ಟಿ ಮಂದಾಗುವುದು ಮುಂತಾದ ಲಕ್ಷಣಗಳನ್ನ ಅನುಭವಿಸಬಹುದು. ಇದು ದೇಹದ ಕೆಲವು ಭಾಗಗಳಿಗೆ ರಕ್ತದ ಹರಿವನ್ನ ನಿರ್ಬಂಧಿಸುತ್ತದೆ ಮತ್ತು ಕಾಲನಂತರದಲ್ಲಿ ಹಾನಿಯನ್ನ ಉಂಟು ಮಾಡುತ್ತದೆ. ಹೈಪೋನಾಟ್ರಿಮಿಯಾ. ರಕ್ತದಲ್ಲಿ ಸೋಡಿಯಂ ಪ್ರಮಾಣ ಕಡಿಮೆಯಾದಾಗ ಹೈಪೋನಾಟ್ರಿಮಿಯಾ ಎಂಬ ಸಮಸ್ಯೆಯು ಉಂಟಾಗುತ್ತದೆ. ಇದು ವಾಕರಿಕೆ, ತಲೆನೋವು ಮತ್ತು ಗೊಂದಲದಂತಹ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಈ ಹೈಪೋನಾಟ್ರಿಮಿಯಾ ಜೀವಕ್ಕೆ ಅಪಾಯಕಾರಿ. ವಿದ್ಯುತ್ ವಿಚ್ಛೇದ್ಯ. ತುಂಬಾ ಕಡಿಮೆ ಸೋಡಿಯಂ ಸೇವನೆಯು ದೇಹದಲ್ಲಿ ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನ ಅಡ್ಡಿಪಡಿಸುತ್ತದೆ. ಇದು ಸ್ನಾಯು ಸೆಳೆತ, ದೌರ್ಬಲ್ಯ ಮತ್ತು ಅನಿಯಮಿತ ಹೃದಯ ಬಡಿತಕ್ಕೆ ಕಾರಣವಾಗಬಹುದು. ಕ್ರೀಡಾಪಟುಗಳು ಮತ್ತು ಭಾರಿ ವ್ಯಾಯಾಮ ಮಾಡುವವರು ತಮ್ಮ ಆಹಾರದಲ್ಲಿ ಉಪ್ಪನ್ನ ಕಡಿಮೆ ಮಾಡುವಾಗ ಮೇಲೆ ತಿಳಿಸಿದ ಸಮಸ್ಯೆಯನ್ನ ಅನುಭವಿಸಬಹುದು. ಇನ್ಸುಲಿನ್ ಅತಿ ಕಡಿಮೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.